ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಗಂಗಾ. ನನ್ನ ಚಾನೆಲ್ಗೆ ನಿಮ್ಗೆಲ್ರಿಗೂ ವೆಲ್ಕಮ್. ಇವತ್ ನಾನು ಈ ಬ್ಲಾಗ್ನಾಗ ಚಳಿಗಾಲದಾಗ ನಮ್ಮ ಚರ್ಮದ ಆರೈಕೆ ಯಾವ ರೀತಿ ಇರಬೇಕು ಅಂತ ಕೆಲವೊಂದು ಟಿಪ್ಸ್ ನ ಶೇರ್ ಮಾಡ್ತಾ ಇದ್ದೀನಿ. ಚಳಿಗಾಲದಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹೆಂಗಿರ್ತದ, ಬಹಳ ಚಳಿ ಚಳಿ ಇರ್ತದ. ಹಂಗಾಗಿ ಏರ್ ಒಳಗ ಮಾಯಿಶ್ಚರ್ ಕಂಟೆಂಟ್ ಅಂದ್ರೆ ತೇವಾಂಶ ಕಡಿಮೆ ಇರ್ತದ. ಅದಕ್ಕ ನಮ್ಮ ಚರ್ಮ ಎಲ್ಲ ಡ್ರೈ ಆಗಕ್ ಸ್ಟಾರ್ಟ್ ಆಗ್ತದ. ವಾತಾವರಣನೇ ಹಂಗ ಇರ್ಬೇಕಾದ್ರೆ ಆ ವಾತಾವರಣದ ಎಫೆಕ್ಟ್ ನಮ್ಮ ಸ್ಕಿನ್ ಮೇಲೆ ಆಗ್ತದ. ಸ್ಕಿನ್ ಎಲ್ಲ ಡ್ರೈ ಮಾಡ್ತದ, ಅದು ನಮಗೆ ಇಚ್ಚಿ ಆಗ್ತದ, ಒಂಥರ ಅನಾಯಿಂಗ್ ಆಗ್ಬಿಡ್ತದ. ಅಂದ್ರೆ ಎಲ್ಲ ಸ್ಕಿನ್ ಮುಖದ ಮೇಲೂ, ತುಟಿ ಆಗಿರ್ಬೋದು, ಮುಖ ಆಗಿರ್ಬೋದು, ಕೈಕಾಲ್ ಆಗಿರ್ಬೋದು, ಎಲ್ಲ ಒಡೆದಂಗ್ ಕಾಣಿಸ್ತದ. ಸೊ ಅದಕ್ಕೆ ಒಂದ್ ಸ್ವಲ್ಪ ಅಟೆನ್ಷನ್ ಕೊಡಬೇಕಾಗ್ತದ. ನಾವು ಸ್ವಲ್ಪ ಕೇರ್ ಮಾಡ್ಕೊಳ್ಬೇಕಾಗ್ತದ, ನಮ್ಮ ಚರ್ಮದ ಆರೈಕೆ ಮಾಡ್ಕೊಳ್ಬೇಕಾಗ್ತದ. ಈ ವಿಡಿಯೋನಾಗ ನಾನು ಯಾವ ರೀತಿ ಆರೈಕೆ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಆರೈಕೆ ಹೆಂಗ್ ಮಾಡ್ಕೋಬೇಕಂದ್ರೆ ಏನೋ ದೊಡ್ಡದಾಗಿ ಏನೇನೋ ಹೇಳತ್ತಿಲ್ಲ, ಬಹಳ ಸಿಂಪಲ್ ಆಗಿ ನಮ್ಮ ರೂಟೀನ್ ಲೈಫ್ನಾಗೆ ನಾವು ಮಾಡ್ತಿರ್ತೀವಿ ಅದು, ಬಟ್ ಕಾನ್ಶಿಯಸ್ ಆಗಿ ಮಾಡಿರಂಗಿಲ್ಲ ಅಷ್ಟೇ. ಈಗ ಈ ವಿಡಿಯೋ ನೋಡ್ರೆ ನಿಮಗೆ ಅನಿಸ್ತದೆ ಏನು ಬಹಳ ದೊಡ್ಡದು ಏನು ಹೇಳಾಗತ್ತಿಲ್ಲ ನಾನು. ಆದ್ರೂ ನಿಮ್ ಸ್ಕಿನ್ ಅದು ಹೈಡ್ರೇಟೆಡ್ ಆಗಿಡ್ತದ, ಮತ್ತೆ ನಿಮ್ ಸ್ಕಿನ್ ಡ್ರೈ ಆಗ್ಲಾರ್ದಂಗ್ ನೋಡ್ಕೋತದ. ನಾ ಹೇಳೋ ಟಿಪ್ಸ್ ನ ಫಾಲೋ ಮಾಡಿದ್ರ ಜಸ್ಟ್ ನಮ್ ಡೈಲಿ ರೂಟೀನ್ ಅಲ್ಲೇ ಕೆಲವೊಂದು ಚೇಂಜಸ್ ಮತ್ತೆ ಕೆಲವೊಂದು ಸ್ವಲ್ಪ ಕಾನ್ಶಿಯಸ್ ಆಗಿ ಮಾಡೋದ್ರಿಂದ ಬದಲಾವಣೆಗಳನ್ನ ಕಾಣಬಹುದು ನಾವು. ಸೊ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡ್ರಿ, ಹಾಗೆ ನನ್ನ ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಚರ್ಮದ ಆರೈಕೆಗೆ ಮೂರು ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ನೆಸೆಸರಿ ಅವ. ಯಾವುದು ಅಂತಂದ್ರೆ ಬಹಳ ಅವಶ್ಯಕವಾದದ್ದು ಇವು. ಮಾಯಿಶ್ಚರೈಸರ್ ಆಗ್ಬಹುದು, ಅದನ್ನು ಅದ, ಬಟ್ ಅದ್ರಗಿಂತ ಮುಂಚೆ ಇನ್ನ ಎರಡವ. ಯಾವುದು ಅಂದ್ರೆ ಡೀಪ್ ಹೈಡ್ರೇಷನ್, ಅಂದ್ರೆ ನಮ್ದು ಬಾಡಿಗೆ ಹೈಡ್ರೇಟೆಡ್ ಆಗಿರ್ಬೇಕು ಯಾವಾಗ. ಈಗ ಚಳಿಗಾಲದಾಗ ನೀರ್ ಕುಡಿಬೇಕಂತ ಅನ್ಸಂಗಿಲ್ಲ, ಜಾಸ್ತಿ ಜಾಸ್ತಿ ನೀರಡಿಕೆ ಆಗಂಗಿಲ್ಲ, ಹಂಗಂಗ್ ನೀರ್ ಕಡಿಮೆ ಕುಡಿತಿರ್ತೀವಿ, ಬಟ್ ಅದು ತಪ್ಪು. ನಮ್ ಬಾಡಿಗೆ ಯಾವಾಗ ಹೈಡ್ರೇಷನ್ ಬಹಳ ಎಸೆನ್ಶಿಯಲ್ ಇರ್ತದೆ, ಯಾಕಂದ್ರ ವಾತಾವರಣದಾಗೆ ತೇವಾಂಶ ಕಡಿಮೆ ಇದ್ದಾಗ ಅಲ್ಲಿಂದ ಮಾಯಿಶ್ಚರ್ ಏನೋ ಸಿಗ್ತಿರಲ್ಲ ಬಾಡಿಗೆ. ನಾವು ನೀರ್ ಕಡಿಮೆ ಕೊಡದಾಗ ಅದಕ್ಕ ಮಾಯಿಶ್ಚರ್ ಸಿಗಂಗೇ ಇಲ್ಲ ಚರ್ಮಕ್ಕ, ಹಂಗಾಗಿ ಸ್ಕಿನ್ ಮತ್ತೆ ಡ್ರೈ ಆಗ್ತಾ ಹೋಗ್ತದ. ಅದಕ್ಕೆ ಹೈಡ್ರೇಷನ್ ಬಹಳ ಇಂಪಾರ್ಟೆಂಟ್. ನೆಕ್ಸ್ಟ್ ಏನಂದ್ರ ಪ್ರಾಪರ್ ಡಯಟ್ ನ ಫಾಲೋ ಮಾಡೋದು. ಅಂದ್ರ ಪ್ರಾಪರ್ ಡಯಟ್ ಅಂತಂದ್ರ ನಾವ್ ಏನ್ ರೂಟೀನ್ ನಮ್ದು ಇರ್ತದ ಅದ್ರ ಜೊತೆ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಚರ್ಮದ ಆರೈಕೆ ಮಾಡ್ಕೋಬಹುದು. ಏನಂತ ನಾನು ಹೇಳ್ತಾ ಹೋಗ್ತೀನಿ, ಓಕೆ. ಮೂರ್ ಇಂಪಾರ್ಟೆಂಟ್ ಏನಲ್ಲ, ಫಸ್ಟ್ ಅದು ಹೇಳತ್ತೀನಿ. ಮೊದಲನೇದಾಗಿ ಹೈಡ್ರೇಷನ್, ನೆಕ್ಸ್ಟ್ ಈಸ್ ನ್ಯೂಟ್ರಿಷನ್ ಪ್ರಾಪರ್ ಆಗಿ ತಗೋಬೇಕು ಅದು. ಆಮೇಲೆ ಥರ್ಡ್ ಒನ್ ಏನಂದ್ರೆ ಮಾಯಿಶ್ಚರೈಸೇಷನ್. ಎಸ್, ಇದು ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್. ಸೊ ಈಗ ಇನ್ ಡೀಟೇಲ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಏನ್ ಹೇಳಿದೆ, ಡೀಪ್ ಹೈಡ್ರೇಷನ್. ಡೀಪ್ ಹೈಡ್ರೇಷನ್ಗೆ ನೀರ್ ಕುಡಿಲೇಬೇಕು. ನೀರ್ ಕುಡಿಬೇಕಂತ ಅನ್ಸಂಗಿಲ್ಲ ಚಳಿಗಾಲದಾಗ, ಆದ್ರೆ ನಾವು ಸಿಪ್ಪೆ ಸಿಪ್ ಸ್ವಲ್ಪ ನೀರ್ ತಗೊಳ್ತಾ ಇರ್ಬೇಕು, ಲಾಟ್ಸ್ ಆಫ್ ವಾಟರ್ ಕನ್ಸ್ಯೂಮ್ ಮಾಡ್ತಾ ಇರ್ಬೇಕು. ವಾಟರ್ ಅಂದ್ರೆ ಪ್ಲೇನ್ ವಾಟರ್ ಮಾತ್ರ ಅಲ್ಲ, ಲೈಕ್ ಸೂಪ್ಸ್ ಚಳಿಗಾಲದಾಗ ಜ್ಯೂಸ್ ಅದೆಲ್ಲ ಹೋಗಂಗಿಲ್ಲ ಕೋಲ್ಡ್ ಇದ್ದ ಜಾಸ್ತಿ. ಸೊ ಬಿಸಿ ಬಿಸಿ ಸೂಪ್ ಎಲ್ಲ ಮಾಡ್ಕೊಂಡು ಕುಡಿಬಹುದು. ಆಮೇಲೆ ಹಣ್ಣುಗಳನ್ನು ತಿನ್ನೋದ್ರಿಂದ ಏನಾಗ್ತದ, ಹಣ್ಣಿನಾಗ ಇರೋ ನೀರಿನಂಶ ಕೂಡ ನಮ್ಮ ದೇಹದಾಗ ಸೇರ್ಕೊಂತದ. ಸೊ ಎಷ್ಟೊಂದು ನೀರಿನಂಶ ನಮ್ಮ ದೇಹದಾಗ ಇರ್ತದ ಅಷ್ಟು ನಮ್ಮದು ಚರ್ಮನು ಕಾಪಾಡ್ತದ, ಅಂದ್ರೆ ನಮ್ದು ಸ್ಕಿನ್ ಡ್ರೈ ಆಗ್ಲಾರ್ದಂಗ್ ನೋಡ್ಕೋತದೆ. ಇದು ನಾವು ಒಳಗಿಂದನೇ ನಮ್ಮ ಸ್ಕಿನ್ ಆರೈಕೆ ಮಾಡ್ಕೊಳ್ಳೋ ಅಂತದ್ದು. ನೀರ್ ಜಾಸ್ತಿ ಕುಡಿಯೋದ್ರಿಂದ ಜಾಸ್ತಿ ಬಾತ್ರೂಮ್ಗೂ ಹೋಗಂಗ ಆಗ್ಬಹುದು, ಆದ್ರೂ ಕೂಡ ನೀರ್ ಕುಡಿತಾ ಇರ್ಬೇಕು. ಯಾಕಂದ್ರೆ ನೀರ್ ಎಷ್ಟು ಚಂದ ಕುಡಿತೀವಿ ಅಷ್ಟು ನಮ್ ಚರ್ಮದ ಆರೈಕೆನು ಚಂದ ಆಗ್ತದ, ನಮ್ ಬಾಡಿ ಹೈಡ್ರೇಟೆಡ್ ಆಗಿ ಇರ್ತದ, ಅದರಿಂದ ನಮ್ ಸ್ಕಿನ್ ಹೈಡ್ರೇಟೆಡ್ ಆಗಿ ಕಾಣುತ್ತದ, ತೇವಾಂಶ ಇರ್ತದಲ್ಲ ಸೊ ಮಾಯಿಶ್ಚರ್ ನ ಲಾಕ್ ಮಾಡ್ತದ, ನಮ್ದು ಸ್ಕಿನ್ಗೆ ಅದು ಡ್ರೈ ಆಗಕ್ಕೆ ಬಿಡಂಗಿಲ್ಲ. ಸೆಕೆಂಡ್, ಪ್ರಾಪರ್ ನ್ಯೂಟ್ರಿಷನ್ ಬಹಳ ಇಂಪಾರ್ಟೆಂಟ್ ಅಂದೆ. ಯಾಕಂತಂದ್ರೆ ಆ ಕಾಲಕ್ಕೆ ತಕ್ಕಂತೆ ನಾವು ಆಹಾರ ಸೇವನೆ ಮಾಡ್ಬೇಕಾಗ್ತದ. ಅಂದ್ರೆ ಚಳಿಗಾಲದಾಗ ನಮ್ಗ ಒಳಗಿಂದನೇ ಸ್ವಲ್ಪ ಬಿಸಿ ಆಗುವಂಥದ್ದು, ಬೆಚ್ಚಗಿರೋ ಇಡುವಂಥದ್ದನ್ನ ಆಹಾರ ನಾವು ತಗೋಬೇಕಾಗ್ತದ. ಅದರಿಂದ ಏನಾಗ್ತದ, ನಮ್ಮ ಬಾಡಿ ಏನಿರ್ತದಲ್ಲ ಬೆಚ್ಚಗಿರ್ತದ, ಆಮೇಲೆ ಅದು ನಮ್ಮ ಚರ್ಮದ ಆರೈಕೆನು ಮಾಡ್ತದ, ಡ್ರೈ ಆಗಕ್ ಬಿಡಂಗಿಲ್ಲ ನಮ್ಮ ಸ್ಕಿನ್. ಅಂದ್ರೆ ಈಗ ನಾ ಹೇಳ್ದಲ್ಲ, ಬಿಸಿ ಬಿಸಿ ಚಾ ಕುಡಿಬೇಕಂತ ಬಹಳ ಅನಿಸ್ತಿರ್ತದೆ ಈ ಚಳಿಗಾಲದಾಗ, ಅದೇ ಬೇಸಿಗೆದಾಗ ಅನ್ಸಂಗಿಲ್ಲ ಹಂಗ. ಚಳಿಗಾಲದಾಗ ಜಾಸ್ತಿ ಬಿಸಿ ಬಿಸಿ ಇದನ್ನೇ ಏನಾದ್ರೂ ತಿಂದ್ರು ಬಿಸಿ ಬಿಸಿ ತಿನ್ಬೇಕನ್ನಿಸ್ತದ. ಸೊ ಆ ಟೈಮ್ನಾಗ ಹಂಗಂಗ. ಈಗ ಪ್ರಾಪರ್ ನ್ಯೂಟ್ರಿಷನ್ ಅಂದ್ರೆ ನೋಡ್ರಿ, ಈ ಟೈಮ್ನಾಗ ಚಳಿಗಾಲದಾಗ ಶೇಂಗಾ ಆಗಿರ್ಬೋದು ಅಥವಾ ಎಳ್ಳು ಈ ತರದ್ದೆಲ್ಲ ಸೇವನೆ ಮಾಡೋತ್ರ ಇದ್ರಾಗ ಇರೋ ಆಯಿಲ್ ಕಂಟೆಂಟ್ ಏನಿರ್ತದಲ್ಲ ಅದು ಅಂದ್ರೆ ಫ್ಯಾಟಿ ಆಸಿಡ್ಸ್, ವೈಟಮಿನ್ ಇ ರಿಚ್ ಫುಡ್ಸ್ ಏನ್ ಸೇವನೆ ಮಾಡ್ತೀವಲ್ಲ ಅದು ಏನ್ ಮಾಡ್ತದ, ಅದು ನಮ್ ದೇಹಕ್ಕ ಇಮ್ಯುನಿಟಿನೂ ಬಿಲ್ಡ್ ಅಪ್ ಮಾಡ್ತದ, ಅದ್ರ ಜೊತೆಗೆ ನಮ್ದು ಚರ್ಮದ ಆರೈಕೆನೂ ಮಾಡ್ತದೆ.
ಮಾಡ್ತದ, ಅಂದ್ರ ನಮ್ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡಕ್ ಅದು ಹೆಲ್ಪ್ ಮಾಡ್ತದ. ನಮ್ದ ಮಾಯಿಶ್ಚರ್ ಕಂಟೆಂಟ್ ಲಾಸ್ ಆಗ್ಲಾರ್ದಂಗ್ ನೋಡ್ಕೋತದ ನಮ್ದ ಸ್ಕಿನ್ ಇಂದು. ಅದ್ರ ಜೊತೆಗೆ ಹಣ್ಣುಗಳನ್ನು ಸೇವನೆ ಮಾಡೋದ್ ಬಹಳ ಚಲೋ. ಯಾಕಂದ್ರ ನಾನಲ್ಲ, ಹಣ್ಣುಗಳದಾಗೂ ನೀರಿನಂಶ ಇರ್ತದ. ಸೊ ಆದಷ್ಟು ಸೀಸನಲ್ ಫ್ರೂಟ್ಸ್, ಅಂದ್ರ ಚಳಗಾಲಕ್ಕೆ ಏನ್ ಆ ಸೀಸನ್ ಏನ್ ಫ್ರೂಟ್ ಇರ್ತದಲ್ಲ ಅದನ್ನ ಚಂದ ಸೇವನೆ ಮಾಡ್ಬೇಕು. ಅದರಿಂದ ನಮ್ದ ಸ್ಕಿನ್ ಹೈಡ್ರೇಟೆಡ್ ಆಗಿ ಇಡೋದ್ ಅಷ್ಟೇ ಅಲ್ಲದೆ ಅದಕ್ಕೆ ಒಂದು ಗ್ಲೋನು ಕೊಡಕ್ ಹೆಲ್ಪ್ ಮಾಡ್ತದ. ಸೊ ಅದಕ್ಕೆ ನೋಡ್ರಿ, ಹಿಂದಿನ ಕಾಲದಾಗ ನೋಡ್ರಿ, ಸಂಕ್ರಾಂತಿ, ಎಳ್ಳ ಅಮಾವಾಸ್ಯೆ ಇದೆಲ್ಲ ಅದಕ್ಕೆ ಮಾಡ್ಯಾರ. ಆ ಟೈಮ್ನಾಗಾರ ಅಟ್ಲೀಸ್ಟ್ ಇದೆಲ್ಲ ಎಳ್ಳು ಸಕ್ಕರೆ ಎಳ್ಳು ಬೆಲ್ಲ ಇದೆಲ್ಲ ತಿಂತಾರಂತ. ಸೊ ಅದೆಲ್ಲ ನ್ಯೂಟ್ರಿಯನ್ಸ್ ಅದ್ರದಾಗ ಏನ್ ಇರ್ತದಲ್ಲ, ಶೇಂಗಾ ಎಳ್ಳು ಇದೆಲ್ಲ ಅದ್ರದೆಲ್ಲ ನ್ಯೂಟ್ರಿಯನ್ಸ್ ನಮಗ್ ಬಹಳ ಇಂಪಾರ್ಟೆಂಟ್ ಆಗ್ತದ ಆ ಟೈಮ್ನಾಗ. ಅದನ್ನ ನಮ್ ಚರ್ಮದ ಆರೈಕೆ ಮಾಡಕ್ಕೂ ಹೆಲ್ಪ್ ಮಾಡ್ತದ, ನಮ್ ಬಾಡಿ ಇಮ್ಯುನಿಟಿ ಸಲುವಾಗ್ನು ಹೆಲ್ಪ್ ಮಾಡ್ತದ. ಅದಕ್ಕೆ ಆ ಹಬ್ಬದಾಗ ಅದು ತಿನ್ಬೇಕಂತ ಮಾಡ್ಯಾರ. ಸೊ ಇದೆಲ್ಲ ಆ ನ್ಯೂಟ್ರಿಷನ್ ನಾವು ಕರೇನು ಅವಾಗ ಸೇವಿಸ್ಬೇಕು. ಅದರಿಂದ ನಮ್ದ ಚರ್ಮದ ಆರೈಕೆ ಚಲೋ ಆಗ್ತದ. ಆಮೇಲೆ ಹೆಚ್ಚೆಚ್ಚು ಹಸಿರ್ ತರಕಾರಿ, ಅಂದ್ರ ಹಸಿರ್ ಸೊಪ್ಪಿನ ಪಲ್ಯ ಎಲ್ಲ ತಿನ್ನೋದ್ನು ಬಹಳ ಚಲೋ. ಅದ್ರ ಜೊತೆ ಸ್ವಲ್ಪ ಫ್ರೂಟ್ಸ್ ನು ತಿನ್ನೋದ್ನು ಚಲೋ. ಆಮೇಲೆ ನಟ್ಸ್, ಬಾದಾಮ್, ಕಾಜು ಇದರಿಂದನು ನಮಗ ಫ್ಯಾಟಿ ಆಸಿಡ್ಸ್ ಇದ್ರಾಗೆಲ್ಲ ಚೆನ್ನಾಗಿರ್ತದ. ಸೊ ಅದನ್ನು ನಮ್ ಚರ್ಮದ ಆರೈಕೆ ಚಂದ ಮಾಡ್ತದ. ಅದರಿಂದ ಇದೆಲ್ಲ ನಮ್ ಡಯಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಬೇಕು. ಇದ್ರ ಬಿಕಾಸ್ ಇದ್ರಾಗಿರೋ ನ್ಯೂಟ್ರಿಯನ್ಸ್ ನಮ್ದ ಚರ್ಮಕ್ಕ ಗ್ಲೋ ಕೊಡಕ್ ಆಗಿರ್ಬಹುದು ಅಥವಾ ಡ್ರೈ ಆಗ್ಲಾರ್ದಂಗ್ ಪ್ರಿವೆಂಟ್ ಮಾಡಕ್ ಆಗಿರ್ಬಹುದು ಹೆಲ್ಪ್ ಮಾಡ್ತದೆ. ನಿಮಗೆ ಅನಿಸ್ತಿರ್ಬಹುದು ಇದು ಏನು ಹೇಳಕತ್ತಾಳಿಕೆ, ಪ್ರಾಪರ್ ನ್ಯೂಟ್ರಿಷನ್ ಇಂಪಾರ್ಟೆಂಟ್, ಅದು ತಗೋಬೇಕು, ಡಯಟ್ ಮಾಡಬೇಕು ಅಥವಾ ಹೈಡ್ರೇಟೆಡ್ ಆಗಿ ಇಡಬೇಕು ಇದೆಲ್ಲ ಏನು ಹೇಳತ್ತಾಳ, ಚಲೋ ಮಾಯಿಶ್ಚರೈಸರ್ ಬಾಡಿ ಲೋಷನ್ ಯಾವ್ದು ಹಚ್ಕೋಬೇಕಂತ ಅದೆಲ್ಲ ಯಾಕೆ ಹೇಳಲ್ಲಗಳಂತ ಅನಿಸ್ಬೋದು. ಅದು ಹೇಳ್ಬೋದು, ನಾವು ನೋಡ್ರಿ ಮಾಯಿಶ್ಚರೈಸರೇ ತಗೋರಿ, ಬಾಡಿ ಲೋಷನ್ ಅವರೇ ತಗೋರಿ, ಅದಕ್ಕೆ ಎಷ್ಟು ರೊಕ್ಕ ಕೊಟ್ಟು ತಗೊಂಡಿರ್ತೀವಿ, ಅದು ನಮ್ಗೆ ಹೆಲ್ಪ್ನೂ ಆಗ್ಬೇಕಿಲ್ಲ. ಅದು ಹೆಲ್ಪ್ ಆಗ್ಬೇಕಂದ್ರೆ ನಾವು ಒಳಗಿಂದನೂ ನಮ್ಮ ಸ್ಕಿನ್ ಅದಕ್ಕೆ ಪ್ರಿಪೇರ್ ಆಗಿರ್ಬೇಕು. ನಾವು ಏನೇ ಮಾಯಿಶ್ಚರೈಸರ್ ಹಚ್ಕೊಂಡ್ರು ಮಾಡಿದ್ರು, ಸೊ ನಾವು ಒಳಗಿಂದನೇ ನಮ್ಮ ಸ್ಕಿನ್ ಅದಕ್ಕೆ ಪ್ರಿಪೇರ್ ಆಗಿದ್ದಿಲ್ಲ ಅಂದ್ರೆ ಮೇಲೆ ನೀವು ಎಷ್ಟೇ ಮಾಯಿಶ್ಚರೈಸರ್ ಬಾಡಿ ಲೋಷನ್ ಎಷ್ಟೇ ರೊಕ್ಕ ಖರ್ಚು ಮಾಡಿ ತೊಗೊಂಡು ಹಚ್ಕೊಂಡ್ರು ಅದು ನಮಗೆ ಉಪಯೋಗ ಆಗಂಗಿಲ್ಲ ಅಥವಾ ರಿಸಲ್ಟೇ ಬರಂಗಿಲ್ಲ. ಅವಾಗ ಅನಿಸ್ತದೆ ಏನಪ್ಪ ಇಷ್ಟು ಖರ್ಚು ಮಾಡಿ ತೊಗೊಂಡೆ, ನನಗೇನೋ ಇದು ರಿಸಲ್ಟೇ ಬರಲಾಗ್ಯದ, ಡ್ರೈ ಅದ ನನ್ನ ಸ್ಕಿನ್, ನನ್ನ ಲಿಪ್ಸು ಡ್ರೈ ಅವ, ನನ್ನ ಮುಖನೂ ಡ್ರೈ ಅದ, ಹಿಂಗೆ ಅನಿಸ್ತದ. ಸೊ ಒಳಗಿಂದ ನಮ್ದು ಚರ್ಮದ ಆರೈಕೆನೂ ಆಗಬೇಕು. ಅದಾದಾಗೆ ಮೇಲೆ ನಾವು ಏನೇ ಮಾಯಿಶ್ಚರೈಸರ್ ಹಚ್ಕೊಂಡ್ರು ಅದು ಎಫೆಕ್ಟಿವ್ ಆಗಿರ್ತದೆ. ಓಕೆ, ಸೊ ಈಗ ಮೂವಿಂಗ್ ಆನ್ ಥರ್ಡ್ ಒನ್ ಏನಂದ್ರೆ ಮಾಯಿಶ್ಚರೈಸೇಷನ್ ಇಂಪಾರ್ಟೆಂಟ್ ಅಂದೆ. ಹೌದು, ಮಾಯಿಶ್ಚರೈಸೇಷನ್ ವೆರಿ ಇಂಪಾರ್ಟೆಂಟ್. ಅದರಲ್ಲೂ ಮಾಯಿಶ್ಚರೈಸೇಷನ್ಕಿಂತ ಮುಂಚೆ ಇನ್ನೊಂದು ಇಂಪಾರ್ಟೆಂಟ್ ಸ್ಟೆಪ್ ಅದ, ಏನಂದ್ರೆ ಎಕ್ಸ್ಫೋಲಿಯೇಷನ್. ಅಂದ್ರೆ ನಮ್ಮ ಸ್ಕಿನ್ ನಾವು ಎಕ್ಸ್ಫೋಲಿಯೇಟ್ ಮಾಡಬೇಕು. ಯಾವುದೇ ಒಂದು ಮಾಯಿಶ್ಚರೈಸರ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಎಕ್ಸ್ಫೋಲಿಯೇಟ್ ಮಾಡೋದು ನೆಸೆಸರಿ ಅಂತ ನನಗೆ ಅನಿಸ್ತದ. ಯಾಕಂದ್ರೆ ಈಗ ನೋಡ್ರಿ, ನಮ್ದು ಕೈ ಎಲ್ಲ ಡ್ರೈ ಆಗಿರ್ತದೆ, ಮುಖ ಡ್ರೈ ಆಗಿರ್ತದೆ, ಲಿಪ್ಸ್ ಡ್ರೈ ಆಗಿರ್ತದೆ ಅಂತ ತಿಳ್ಕೊರಿ. ಈ ಕೈ ಡ್ರೈ ಆದಾಗ ಇದು ಆಲ್ರೆಡಿ ಹೊರಗೆಲ್ಲ ತಿರುಗಾಡಿರ್ತೀವಿ, ಇದ್ರ ಮ್ಯಾಲ ಡರ್ಟ್ ಎಲ್ಲ ಕುಂತಿರ್ತದ. ಅದ್ರ ಮೇಲೆ ನಾವು ಮಾಯಿಶ್ಚರೈಸರ್ ಬಾಡಿ ಲೋಷನ್ ಹಚ್ಕೊಂಡಾಗ ಏನಾಗ್ತದ, ಅದು ಮತ್ತೆಷ್ಟು ಡ್ರೈ ಆಗ್ತದ, ಆಮೇಲೆ ಕಪ್ ಆಗ್ಬಿಡ್ತದ, ಸ್ಕಿನ್ ಸರಿ ಕಾಣಿಸಂಗಿಲ್ಲ. ಅದಕ್ಕೆ ಯಾವುದೇ ಒಂದು ಮಾಯಿಶ್ಚರೈಸೇಷನ್ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೊದಲು ನಾವು ನಮ್ಮ ಸ್ಕಿನ್ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೋಬೇಕಂದ್ರೆ ಎಕ್ಸ್ಫೋಲಿಯೇಟ್ ಮಾಡ್ಕೋಬೇಕು. ಎಕ್ಸ್ಫೋಲಿಯೇಟ್ ಅಂದ್ರೆ ಸ್ಕ್ರಬ್ ಮಾಡ್ಕೋಬೇಕಂತ ಹೇಳತ್ತೀನಿ. ಸ್ಕ್ರಬ್ ಅಂದ್ರೆ ಸಿಂಪಲ್ ಆಗಿ ನಿಮ್ ಕಡೆ ಯಾವುದೇ ಒಂದ್ ಸ್ಕ್ರಬ್ ಯೂಸ್ ಮಾಡ್ತಿರ್ತಿರಲ್ಲ, ಯಾವ್ದು ನೀವು ಯಾವಾಗ್ಲೂ ಯೂಸ್ ಮಾಡ್ತಿರೋ ಅದೇ ಸ್ಕ್ರಬ್ ಇಂದ ಸ್ವಲ್ಪ ಮುಖ ಎಲ್ಲ ನೀಟಾಗಿ ಕ್ಲೆನ್ಸ್ ಮಾಡಿಕೊಂಡು ಸ್ಕ್ರಬ್ ಮಾಡಿಕೊಂಡು ಆಮೇಲೆ ಬಾಡಿ ಲೋಷನ್ ಆಗಿರ್ಬೋದು ಯಾವುದೇ ಅಪ್ಲೈ ಮಾಡಿದ್ರೆ ಅದು ಸ್ವಲ್ಪ ಎಫೆಕ್ಟಿವ್ ಆಗಿರ್ತದ. ಈಗ ಕೈ ಅದೆಲ್ಲ ಅಂದ್ರೆ ಅದು ನಿಮ್ಗೆ ಯಾವ್ದ್ರ ಮೇಲೂ ಇನ್ವೆಸ್ಟ್ ಮಾಡೋದಿಲ್ಲ ಸ್ಕ್ರಬ್ ಮಾಡ್ಕೊಳಕಂದ್ರೆ, ಮನೆಗೆ ಬೇಸನ್ ಇರ್ತದಲ್ಲ ಅದರಲ್ಲೇನು ಕಡಲೆ ಹಿಟ್ಟಿಂದನು ನಾವು ಸ್ಕ್ರಬ್ ಮಾಡ್ಕೋಬಹುದು ಅಥವಾ ಟೊಮ್ಯಾಟೊ ಸಕ್ಕರೆ. ನಾನು ಒಂದಿಷ್ಟು ನಮ್ದು ಚಾನಲ್ನಾಗ ಒಂದು ಎರಡು ವಿಡಿಯೋಸ್ನಾಗೂ ಹೇಳಿನಿ ಸ್ಕ್ರಬ್ ಯಾವ ರೀತಿ ಮಾಡ್ಕೋಬೇಕಂತ, ಹೋಮ್ ರೆಮಿಡೀಸ್ನು ಹೇಳಿದ್ದೀನಿ. ಸೊ ಚೆಕ್ ಮಾಡ್ಕೋಬಹುದು ನೀವು ಅದು. ಟೊಮೆಟೊ ಮೇಲೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ಅದರಿಂದನೂ ಸ್ಕ್ರಬ್ ಮಾಡ್ಕೋಬಹುದು. ಈ ಥರ ಸ್ವಲ್ಪ ಸ್ಕ್ರಬ್ ಎಲ್ಲ ಮಾಡ್ಕೊಂಡಾಗ ಏನಾಗ್ತದೆ, ಡರ್ಟ್ ಎಲ್ಲ ರಿಮೂವ್ ಆಗ್ಬಿಡ್ತದೆ, ಡರ್ಟ್ ಎಲ್ಲ ಹೋದ್ಮೇಲೆ ಕ್ಲೀನ್ ಆಗ್ಬಿಡ್ತದೆ. ಕ್ಲೀನ್ ಆದ್ಮೇಲೆ ನಾವು ಮಾಯಿಶ್ಚರೈಸರ್ ಬಾಡಿ ಲೋಷನ್ ಅಪ್ಲೈ ಮಾಡ್ಬೋದು. ಇದೇನು ದಿನ ಮಾಡ್ಬೇಕಂತೇನಿಲ್ಲ, ಈ ಥರ ಎಕ್ಸ್ಫೋಲಿಯೇಟ್ ನೀವು ವಾರಕ್ಕೊಂದ್ಸಲ ಅಥವಾ ಮೂರು ದಿನಕ್ಕೆ ನಿಮ್ಗೆ ಹೆಂಗೆ ಅನುವಾಗ್ತು ಹಂಗೆ ಮಾಡ್ಕೊತ ಹೋದ್ರೆ ಸಾಕು. ಎವ್ರಿ 3 ಡೇಸ್ ಅವ್ರ ಎವ್ರಿ 1 ವೀಕಿಗೆ ಇದಾದ್ಮೇಲೆ ಮಾಯಿಶ್ಚರೈಸೇಷನ್ ಮಾಡ್ಕೋಬೇಕು. ಅಂದ್ರೆ ಮಾಯಿಶ್ಚರೈಸೇಷನ್ಗೆ ನಾನು ರೆಕಮೆಂಡ್ ಮಾಡೋದು ಚಳಗಾಲಕ್ಕೆ ಎಸ್ಪೆಷಲಿ ಅಂದ್ರೆ ಕೊಕೊನಟ್ ಆಯಿಲ್. ಕೊಬ್ಬರಿ ಎಣ್ಣೆ ಬಹಳ ಅತ್ಯಗತ್ಯನೂ ಅನ್ಬೋದು, ಇದು ಬೆಸ್ಟ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ತೀನಿ. ನಿಮ್ ಕಡೆ ಇರೋ ಮಾಯಿಶ್ಚರೈಸರ್
ಅಥವಾ ಬಾಡಿ ಲೋಷನ್ ಅದನ್ನು ಅಪ್ಲೈ ಮಾಡಬಹುದು. ಬಟ್ ನ್ಯಾಚುರಲ್ ಆಗಂತಂದ್ರೆ ನೀವು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ಕೋಬಹುದು. ಕೊಬ್ಬರಿ ಎಣ್ಣೆ ಡ್ರೈ ಸ್ಕಿನ್ ಇದ್ದವರು ಯೂಸ್ ಮಾಡತ್ತೀರಂದ್ರೆ ರಾತ್ರಿನೇ ಕೊಬ್ಬರಿ ಎಣ್ಣೆಯಿಂದ ಚಂದ ಮಸಾಜ್ ಮಾಡ್ಕೋರಿ. ಮುಖ, ಕೈ, ಕಾಲು ಎಲ್ಲ ಕಡೆ ಒಳಗೆಲ್ಲ ಹೊಡೆದಿರ್ತದೆ, ತುಟಿಗಳಿಗೂ ಹಚ್ಕೋಬಹುದು. ಸೊ ಅದರಿಂದ ಚಂದ ಮಸಾಜ್ ಮಾಡಿಕೊಂಡು ನೆಕ್ಸ್ಟ್ ಡೇ ಸ್ವಲ್ಪ ಬಿಸಿ ನೀರಿಂದ ಸ್ನಾನ ತಗೋಬಹುದು. ಆಯಿಲಿ ಸ್ಕಿನ್ ಇದ್ದವ್ರು ಏನಂದ್ರೆ ರಾತ್ರಿ ಎಲ್ಲ ಹಚ್ಕೋಬಾರ್ದ್ರೆ ನೆಕ್ಸ್ಟ್ ಅವತ್ತಿನ ದಿನ ಸ್ನಾನಕ್ಕಿಂತ ಒಂದ್ ಗಂಟೆ ಮುಂಚೆನೆ ಆಯಿಲ್ ಇಂದ ಚಂದ ಕೊಬ್ಬರಿ ಎಣ್ಣೆಯಿಂದ ಚಂದ ಮಸಾಜ್ ಮಾಡಿಕೊಂಡು ಬಿಸಿ ನೀರಿಂದ ಸ್ನಾನ ಮಾಡ್ಕೋಬಹುದು. ಚಳಿಗಾಲದಾಗ ಇನ್ನೊಂದು ಏನಂದ್ರೆ ಬಹಳ ನೀರು ಏನಂತಾರೆ ಭಾಳ ಭಾಳ ಬಿಸಿ ಇರೋ ನೀರಿನ ಸ್ನಾನ ಮಾಡಬಾರ್ದು. ಯಾಕಂದ್ರೆ ಚಳಿ ಇರ್ತದ ಅನಿಸ್ತದ ಭಾಳ ಭಾಳ ಬಿಸಿ ನೀರ್ಲೇ ಸ್ನಾನ ಮಾಡ್ಬೇಕಂತ. ಓವರ್ ಹಾಟ್ ವಾರ್ಮ್ ವಾಟರ್ ಇರ್ಬೇಕು, ಹಾಟ್ ವಾಟರ್ ಇರಬಾರ್ದು. ಹಾಟ್ ವಾಟರ್ ಏನಾಗ್ಬಿಡ್ತದ ಅಂದ್ರೆ ಅದು ಉಲ್ಟಾ ನಮ್ಮ ಸ್ಕಿನ್ ಡಿಹೈಡ್ರೇಟ್ ಮಾಡ್ತದ, ಅಂದ್ರೆ ಡ್ರೈ ಮಾಡ್ಬಿಡ್ತದ, ಮಾಯಿಶ್ಚರ್ ಕಂಟೆಂಟ್ ಎಲ್ಲ ಅಬ್ಸರ್ವ್ ಮಾಡ್ಕೊಂಡ್ಬಿಡ್ತದ. ಹಂಗಾಗಿ ಸ್ವಲ್ಪ ವಾರ್ಮ್ ವಾಟರ್ ಇದ್ರೆ ಓಕೆ, ಭಾಳ ಭಾಳನೇ ಬಿಸಿ ನೀರಿನಿಂದ ಸ್ನಾನ ಮಾಡಬಾರ್ದು. ಓಕೆ, ಅದಾದ್ಮೇಲೆ ಯಾವಾಗ್ನು ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ಯಾವ್ದಾರ ನೀವು ಯೂಸ್ ಮಾಡ್ಲತ್ತೀರಿ ಅಂದ್ರೆ ಅದು ಅಪ್ಲೈ ಮಾಡ್ಬೇಕಂತಂದ್ರೆ ಯಾವಾಗ್ನು ಸ್ನಾನ ಆದ್ಮೇಲೆ ಅಪ್ಲೈ ಮಾಡೋದು ಬಹಳ ಚಲೋ. ಯಾಕಂದ್ರೆ ಸ್ನಾನ ಆದ್ಮೇಲೆ ನಮ್ಮ ಬಾಡಿ ಜಸ್ಟ್ ಅವಾಗೆ ಹೈಡ್ರೇಟೆಡ್ ಆಗಿರ್ತದ, ಮತ್ತೆ ನಾವೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ, ಕ್ಲೀನ್ ಆಗಿರ್ತದ, ಹೈಡ್ರೇಟೆಡ್ ಆಗಿರ್ತದ. ಅವಾಗ ನಾವು ಮಾಯಿಶ್ಚರೈಸರ್ ಅಥವಾ ಬಾಡಿ ಲೋಷನ್ ಅಪ್ಲೈ ಮಾಡಿದಾಗ ಏನಾಗ್ತದ, ಅದು ಚಂದನಾಗಿ ಅಬ್ಸರ್ವ್ ಆಗ್ತದೆ ನಮ್ಮ ಸ್ಕಿನ್ನಾಗ, ಪೆನಿಟ್ರೇಟ್ ಆಗ್ತದ. ಸೊ ಅದರಿಂದ ಏನಾಗ್ತದ, ನಮ್ಮ ಸ್ಕಿನ್ ನಮ್ಮ ಚರ್ಮದ ಮಾಯಿಶ್ಚರ್ ಲಾಕ್ ಆಗ್ತದ, ಬಹಳ ಲಾಂಗ್ ಟೈಮ್ ಅಲ್ಲಿ ಅದು ಹೈಡ್ರೇಟೆಡ್ ಆಗಿಡಕ ಹೆಲ್ಪ್ ಮಾಡ್ತದ. ಸೊ ಬರೀ ಮಾಯಿಶ್ಚರೈಸರ್ ಬಾಡಿ ಲೋಷನ್ ಯೂಸ್ ಮಾಡೋದು ಅಷ್ಟೇ ಅಲ್ಲ, ಯಾವ ಟೈಮಿಗೆ ಯೂಸ್ ಮಾಡ್ಬೇಕನ್ನೋದನ್ನು ಭಾಳ ಇಂಪಾರ್ಟೆಂಟ್ ಆಗ್ತದ. ಕೊಬ್ಬರಿ ಎಣ್ಣೆ ಭಾಳ ಒಳ್ಳೆ ಮಾಯಿಶ್ಚರೈಸರ್ ಅಂತ ಹೇಳ್ತೀನಿ. ನೀವು ಅಪ್ಲೈ ಮಾಡಿ ನೋಡ್ರಿ, ನಿಮಗೆ ಅನಿಸ್ತದ ರಿಸಲ್ಟ್ ಅದು ಇದು ಅವ್ರ ಮೇಲೆಲ್ಲ ಇನ್ವೆಸ್ಟ್ ಮಾಡತ್ತೀನಿ, ಇಷ್ಟು ಸಿಂಪಲ್ ಅದಲ್ಲ ಕೊಬ್ಬರಿ ಎಣ್ಣೆ ಅಂದ್ರೆ ಇಷ್ಟು ಚಂದ ಅನ್ನಿಸ್ತದ, ಎಲ್ಲ ಡ್ರೈನೆಸ್ ಎಲ್ಲ ಹೋಗ್ತದಲ್ಲ ಅಂತ ಅಂತೀರಿ. ಮನೆಗೂ ಎಷ್ಟೊಂದು ಜನ ಹಿರಿಯರು ದೊಡ್ಡವ್ರು ಹೇಳ್ತಿರ್ತಾರೆ ಕೊಬ್ಬರಿ ಎಣ್ಣೆನೆ ಹಚ್ಕೋರಿ ಅಂತಂದ್ರೆ ಡ್ರೈ ಸ್ಕಿನ್ ಆದಾಗ. ಸೊ ಅದು ಇಟ್ ವರ್ಕ್ಸ್ ಬೆಸ್ಟ್ ಅಂತಾನೆ ಹೇಳ್ಬೋದು. ಆಮೇಲೆ ಇನ್ನೊಂದು ನಾನು ಪರ್ಸನಲ್ ಆಗಿ ಒಂದು ಯೂಸ್ ಮಾಡಿದ್ದು ಯಾವುದಂದ್ರೆ ಖುಷ್ಬಿ ಎಣ್ಣೆ. ಅದರಿಂದನೂ ಆ ಖುಷ್ಬಿ ಎಣ್ಣೆಯಿಂದನೂ ಚಂದ ಸ್ಕಿನ್ ಡ್ರೈ ಆಗ್ಲಾರ್ದಂಗೆ ನೋಡ್ಕೋತದ, ಅದನ್ನು ಭಾಳ ಚಲೋ ಮಾಯಿಶ್ಚರೈಸ್ ಮಾಡ್ತದ ಸ್ಕಿನ್ನ. ಅದು ಯೂಸ್ ಮಾಡಿ ನೋಡ್ರಿ, ಸ್ಕಿನ್ ಟೋನು ಈವನ್ ಆಗಿ ಮಾಡ್ತದ. ಸೊ ಕೊಬ್ಬರಿ ಎಣ್ಣೆ ಅಥವಾ ಇದೇನಂದ್ರೆ ಖುಷ್ಬಿ ಎಣ್ಣೆ, ಇದು ಯಾವ್ದು ಬೇಕಾದ್ರೆ ನಿಮ್ಗೆ ಯಾವ್ದು ಈಸಿಯಾಗಿ ಸಿಗ್ತದ ಅದನ್ನು ಯೂಸ್ ಮಾಡ್ಕೋಬಹುದು. ಇದು ಒಂದು ನ್ಯಾಚುರಲ್ ಮಾಯಿಶ್ಚರೈಸರ್ ಅಂತಾನೆ ಹೇಳ್ಬೋದು, ಚಳಿಗಾಲಕ್ಕಂತೂ ಇದು ಹೇಳಿ ಮಾಡಿಸಿದ್ದು. ಕೊನೆಯದಾಗಿ ಏನ್ ಹೇಳ್ತೀನಿ ಅಂದ್ರೆ, ಈ ಕೊಬ್ಬರಿ ಎಣ್ಣೆ ನಮ್ಮ ಚಳಿಗಾಲದ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬಹುದು. ಬಿಕಾಸ್ ಕೊಬ್ಬರಿ ಎಣ್ಣೆ ಭಾಳ ಒಳ್ಳೆ ಮಾಯಿಶ್ಚರೈಸರ್, ಅದು ನಮ್ಮ ಸ್ಕಿನ್ ಮೇಲೆ ಸೇಫು ಇರ್ತದ, ಎಫೆಕ್ಟಿವ್ ಆಗೂ ಇರ್ತದ, ಅದರಲ್ಲಿ ಯಾವುದೇ ರೀತಿ ಕೆಮಿಕಲ್ಸ್ ಇರಂಗಿಲ್ಲ. ಹಂಗಾಗಿ ಭಾಳನೇ ಸೇಫ್ ಅಂತಾನೆ ಹೇಳ್ಬಹುದು. ಮತ್ತೆ ನಮ್ಮ ಚರ್ಮದ ಆರೈಕೆಯನ್ನು ಚಲೋ ಮಾಡ್ತದ, ನಮ್ಮ ಸ್ಕಿನ್ನಿಗೆ ಗ್ಲೋನು ಚಲೋ ಕೊಡ್ತದ, ಆಮೇಲೆ ನಮ್ಮ ಸ್ಕಿನ್ ಈವೆಂಟ್ ಅನ್ನು ಮಾಡ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್.